ಸ್ನೇಹಿತರೆ ನಮಸ್ಕಾರ, ನಾನು ಚರಣಯ್ಯ ವರ್ನಾಡ್. May 28, 2024 ಮೂರು ಜನ ABP ನ್ಯೂಸ್ನ ಪತ್ರಕರ್ತರು ನರೇಂದ್ರ ಮೋದಿಯವರನ್ನು ಸಂದರ್ಶನ ಮಾಡಿದರು. ಇದರಲ್ಲಿ ಮೋದಿಯವರು ಗಾಂಧಿ ಸಿನಿಮಾ ಬರುವವರೆಗೆ ಗಾಂಧಿ ಯಾರೆಂದೇ ಈ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ ಎಂಬ ಒಂದು ಮೂರ್ಖ ಮತ್ತೆ ಅಜ್ಞಾನದ ಹೇಳಿಕೆಯನ್ನು ಕೊಟ್ಟು ಟ್ರೋಲ್ ಆದರು. ದುನಿಯಾ ಮೇ ಮಹಾತ್ಮ ಗಾಂಧಿ ಬಹುತ್ ಬಡೇ ಮಹಾನ್ ಆತ್ಮ ಥೇ. ಕ್ಯಾ ಇಸ್ 75 ಸಾಲ ಮೇ ಹಮಾರಿ ಜಿಮ್ಮೇವಾರಿ ನಹೀ ಥೀ ಕ್ಯಾ ಕಿ ಪೂರಿ ದುನಿಯಾ ಮಹಾತ್ಮ ಗಾಂಧಿ ಕೋ ಜಾನೆ? ಕೋಯಿ ನೀ ಜಾನ್ತಾ ಮಾ ಆಪ್ಕೋ ನಾ ಮುಝೆ. ಪಹಲಿ ಬಾರ್ ಜಬ್ ಗಾಂಧಿ ಫಿಲ್ಮ್ ಬನಿ ತಬ್ ದುನಿಯಾ ಮೇ ಕ್ಯೂರಿಯೋಸಿಟಿ ಹುಯಿ, ಅಚ್ಛಾ ಯೇ ಕ್ಯಾ ಕೌನ್ ಹೈ, ಹಮ್ನೆ ನಹೀ ಕಿಯಾ. ಈಗ ಮತ್ತೆ ಅವರೇ ಪ್ರಧಾನಿ ಆಗ್ತಾರೋ ಇಲ್ವೋ ಕಾದು ನೋಡ್ಬೇಕು ನಾವು. ನಾಳೆ ನಮಗೆ ಅದರ ಫಲಿತಾಂಶ ಗೊತ್ತಾಗತ್ತೆ. ಆದ್ರೆ ಎರಡು ಬಾರಿ ಪ್ರಧಾನಿ ಆಗಿರುವ ಇವರ ಮೆದುಳು ಎಷ್ಟು ವೀಕ್ ಇದೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಇವರು 1982 ಬಿಡುಗಡೆಯಾದ ಬ್ರಿಟಿಷ್ ಚಲನಚಿತ್ರ ನಿರ್ಮಾಪಕ ರಿಚರ್ಡ್ ಆಂಟೆನ್ಬರೋ ಅವರು ಮಾಡಿದಂತ ಒಂದು ಗಾಂಧಿಯವರ ಜೀವನ ಚರಿತ್ರೆ ಗಾಂಧಿಯ ಬಗ್ಗೆ ಹೇಳಿರಬೇಕು. ಈ ಸಿನಿಮಾವನ್ನ ನೋಡಿದ್ದಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಅನುಮಾನ. ಮೋದಿಯವರು ಅದನ್ನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಬೆನ್ ಕಿಂಗ್ಸ್ಲೇ ಗಾಂಧಿಯ ಪಾತ್ರವನ್ನ ಮಾಡಿದ್ರು. ಈ ಸಿನಿಮಾ ಬರುವವರೆಗೆ ಗಾಂಧಿ ಯಾರೆಂದೇ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ ಎಂದು ಮೋದಿಯವರು ಹೇಳಿದ್ದಾರೆ. ಗುಜರಾತ್ ಹತ್ಯಾಕಾಂಡ ಆಗುವವರೆಗೆ ಮೋದಿ ಯಾರೆಂದೇ ಗೊತ್ತಿರಲಿಲ್ಲ. 1920 ಗಾಂಧಿ ಗ್ಲೋಬಲ್ ಫಿಗರ್ ಆಗಿದ್ರು. ಪ್ರಮುಖ ಅಂತಾರಾಷ್ಟ್ರೀಯ ಪತ್ರಿಕೆಗಳು ಮತ್ತೆ ಪಾಶ್ಚಿಮಾತ್ಯ ದೇಶಗಳ ಸಣ್ಣ ಸಣ್ಣ ಪತ್ರಿಕೆಗಳು ಕೂಡ ಅವರ ಬಗ್ಗೆ ವರದಿಯನ್ನು ಮಾಡಿದ್ವು. 1920 to 1948 ಮತ್ತೆ ಅವರ ಮರಣದವರೆಗೆ ವರದಿಯನ್ನ ಮಾಡಿದ್ವು. ಯಂಗ್ ಇಂಡಿಯಾದಲ್ಲಿ 3 ಲೇಖನಗಳನ್ನ ಬರೆದದಕ್ಕಾಗಿ ಅಹಮದಾಬಾದ್ನಲ್ಲಿ March 10, 1922 ಗಾಂಧಿಯನ್ನ ಬಂಧಿಸ್ತಾರೆ. ಆಗ March 18, 1922 ಬ್ರಿಟಿಷ್ ವಾರಪತ್ರಿಕೆ ದಿ ಗ್ರಾಫಿಕ್ ಫೋಟೋ ಸಮೇತ ಈ ಸುದ್ದಿಯನ್ನ ವರದಿ ಮಾಡಿತ್ತು. ಇದು ಗಾಂಧಿಯ ಬಗ್ಗೆ ವೆಸ್ಟರ್ನ್ ಮೀಡಿಯಾದಲ್ಲಿ ಬಂದಿರುವ ಮೊದಲ ವರದಿ. March 12, 1922 ಲಾಹೋರ್ನಿಂದ ಪ್ರಕಟವಾದ ಸಿವಿಲ್ ಅಂಡ್ ಮಿಲಿಟರಿ ಗೆಜೆಟ್ ಗಾಂಧಿ ಬಂಧನವನ್ನು ವಿರೋಧಿಸಿ ನೈರೋಬಿಯಾದಲ್ಲಿ ನಡೆದಂತ ಆಂದೋಲನದ ಬಗ್ಗೆ ಒಂದು ವರದಿಯನ್ನ ರಾಯ್ಟರ್ಸ್ ಪ್ರಕಟ ಮಾಡಿತ್ತು. 1930 ಗಾಂಧಿಯನ್ನ ವರ್ಷದ ವ್ಯಕ್ತಿ ಎಂದು ದಿ ಟೈಮ್ಸ್ ಉಲ್ಲೇಖ ಮಾಡಿದೆ. ಇದಕ್ಕೆ ಸಂಬಂಧಿಸಿದಂತೆ January 5, 1931 ಒಂದು ಲೇಖನವನ್ನು ಕೂಡ ದಿ ಟೈಮ್ಸ್ ಪ್ರಕಟ ಮಾಡಿತ್ತು. ಇದಕ್ಕೆ ಸೈಂಟ್ ಮೋದಿ, ಸಂತ ಮೋದಿ, ವರ್ಷದ ವ್ಯಕ್ತಿ ಎಂಬ ಒಂದು ಶೀರ್ಷಿಕೆಯನ್ನು ಅದು ಕೊಟ್ಟಿತ್ತು. ಇದೇ ಮ್ಯಾಗಝೈನ್ March 31, 1930 ಮತ್ತು June 30, 1947 ಎರಡು ಬಾರಿ ಗಾಂಧಿಯವರನ್ನ ಕವರ್ ಸ್ಟೋರಿಯಾಗಿ ಪ್ರಕಟ ಮಾಡಿತ್ತು. 1931 September 20 ಅಯೋವಾ ಮೂಲದ ಬರ್ಲಿಂಗ್ಟನ್ ಹ್ಯಾಕ್ ಐ, ಇದು ಗಾಂಧಿಯವರ ಪೂರ್ಣ ಪುಟದ ಒಂದು ವಿಶಿಷ್ಟವಾದಂಥ ಒಂದು ಲೇಖನವನ್ನ ಅದು ಫೋಟೋ ಸಮೇತ ಪ್ರಕಟ ಮಾಡಿತ್ತು. ಈ ವರದಿಗೆ ಮೋಸ್ಟ್ ಟಾಕ್ಡ್ ಅಬೌಟ್ ಮ್ಯಾನ್ ಇನ್ ದ ವರ್ಲ್ಡ್ ಎಂಬ ಹೆಡ್ಲೈನ್ ಅನ್ನು ಅದು ಕೊಟ್ಟಿತ್ತು. ನೂಲುವ ಚಿತ್ರ ಏನು, ಗಾಂಧಿಯವರು ಚರಕವನ್ನು ಸುತ್ತುವ ಚಿತ್ರ ಏನಿದೆ, ಫೋಟೋ ಏನಿದೆ, ಇದನ್ನ ಮೊದಲ ಬಾರಿಗೆ ತೆಗೆದವರು ಅಮೆರಿಕದ ಡಾಕ್ಯುಮೆಂಟರಿ ಫೋಟೋಗ್ರಾಫರ್ ಮಾರ್ಗರೇಟ್ ಬಾರ್ಕ್ ವೈಟ್. ಈ ಫೋಟೋ ಈಗಲೂ ಕೂಡ ಅತ್ಯಂತ ಜನಪ್ರಿಯ ಫೋಟೋ. May 27, 1946 ಲೈಫ್ ಪತ್ರಿಕೆಯ ಭಾರತದ ನಾಯಕರು ಎಂಬ ಸಂಚಿಕೆಯಲ್ಲಿ ಈ ಫೋಟೋವನ್ನು ಪ್ರಕಟಿಸಲಾಗಿದೆ. January 30, 1948 ಮಹಾತ್ಮ ಗಾಂಧಿಯವರ ಹತ್ಯೆಯ ಸುದ್ದಿ ಬಂದಾಗ ಅದನ್ನು ಹಲವಾರು ವಿದೇಶಿ ಪತ್ರಿಕೆಗಳು ಮುಖಪುಟದಲ್ಲಿ ಪ್ರಕಟ ಮಾಡಿದ್ವು. ಪಾಶ್ಚಿಮಾತ್ಯರಿಗೆ ಗಾಂಧಿಯ ಬಗ್ಗೆ ಅತೀವ ಆಸಕ್ತಿ ಇತ್ತು. ಅಮೆರಿಕ ಹಾಗೂ ಯುರೋಪಿನ ಖ್ಯಾತ ವ್ಯಕ್ತಿಗಳು ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಬಯಸ್ತಾ ಇದ್ರು. ಇದಕ್ಕೆ ಒಂದು ಜನಪ್ರಿಯ ಉದಾಹರಣೆ ಅಂತ ಹೇಳಿದ್ರೆ ಚಾಪ್ಲಿನ್ ಅವ್ರ ಜೊತೆಗೆ ಗಾಂಧಿ ಇರುವಂತಹ ಒಂದು ಫೋಟೋ. ಪ್ರಪಂಚದ ಅತ್ಯಂತ ಪ್ರಸಿದ್ಧ ನಟ ಚಾಪ್ಲಿನ್ 1931 ದುಂಡು ಮೇಜಿನ ಸಭೆಯನ್ನ ಪಾಲ್ಗೊಳ್ಳೋದಕ್ಕಾಗಿ ಗಾಂಧಿಯವರು ಲಂಡನ್ಗೆ ಹೋಗಿದ್ದಾಗ ಅವರನ್ನ ಭೇಟಿಯಾಗೋದಕ್ಕೆ ಬಯಸಿದ್ರು. ಆದ್ರೆ ಚಾರ್ಲ್ಸ್ ಬಗ್ಗೆ ಗಾಂಧಿಯವರಿಗೆ ಗೊತ್ತಿರಲಿಲ್ಲ. ಅವರು ಫಿಲ್ಮ್ ಅನ್ನ ನೋಡ್ತಾ ಇರಲಿಲ್ಲ, ಮೂವೀಸ್ ಅನ್ನ ಗಾಂಧಿಯವರು ನೋಡ್ತಾ ಇರಲಿಲ್ಲ. ಕಿಂಗ್ಸ್ಲೇ ಹಾಲ್ನಲ್ಲಿ ಗಾಂಧಿಯವರ ಆತಿಥ್ಯವನ್ನು ವಹಿಸಿದ್ದಂತಹ ವ್ಯಕ್ತಿ ಗಾಂಧಿಯವರಿಗೆ ನೀವು ಚಾಪ್ಲಿನ್ ಅವರನ್ನ ಭೇಟಿಯಾಗುವಂತೆ ಕೇಳಿಕೊಳ್ಳುತ್ತಾನೆ. September 22, 1931 ಲಂಡನ್ನ ಕ್ಯಾನಿಂಗ್ ಟೌನ್ ನಲ್ಲಿರುವ 45 Beckton ರಸ್ತೆಯಲ್ಲಿ ಗಾಂಧಿ ಮತ್ತೆ ಚಾಪ್ಲಿನ್ ಅವರ ಭೇಟಿಯಾಗ್ತದೆ. ಚಾಪ್ಲಿನ್ ತನ್ನ ಆತ್ಮಚರಿತ್ರೆಯಲ್ಲಿ ಪುಟ ಸಂಖ್ಯೆ 342, 343 ಈ ಭೇಟಿಯ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ. ಇನ್ನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ 1958 ಗಾಂಧಿಯವರ 10ನೇ ಪುಣ್ಯತಿಥಿಯಂದು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಹೀಗೆ ಹೇಳಿದ್ದಾರೆ. ಗಾಂಧಿ ಹಿಂಸೆಯನ್ನು ಬಳಸುವ ಮನುಷ್ಯನನ್ನು ಮತ್ತೆ ಕೆಟ್ಟ ಶಕ್ತಿಯನ್ನು ವಿರೋಧಿಸ್ತಾರೆ, ಈವಿಲ್ ಅದನ್ನು ವಿರೋಧಿಸ್ತಾರೆ. ಅವರು ಬಾಹ್ಯ ಹಿಂಸೆ ಮತ್ತೆ ಆತ್ಮದ ಹಿಂಸೆ ಎರಡನ್ನ ವಿರೋಧಿಸ್ತಾರೆ, ಇದೇ ಗಾಂಧಿವಾದ ಅಂತ ಹೇಳಿದ್ರು. ಆಲ್ಬರ್ಟ್ ಐನ್ಸ್ಟೈನ್ ಮತ್ತೆ ಗಾಂಧಿ ಮಧ್ಯೆ ಆಗಾಗ ಪತ್ರ ವ್ಯವಹಾರಗಳು ನಡೀತಾ ಇದ್ವು.
1931 ಅವರು ಗಾಂಧಿಯವರಿಗೆ ಬರೆದ ಪತ್ರದಲ್ಲಿ ಹಿಂಸಾಚಾರದ ವಿಧಾನಗಳನ್ನ ತ್ಯಜಿಸಿದವರೊಂದಿಗೆ ಹಿಂಸೆ ಇಲ್ಲದೆ ಯಶಸ್ವಿಯಾಗೋದಕ್ಕೆ ಸಾಧ್ಯ ಎಂಬುದನ್ನ ನೀವು ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಉದಾಹರಣೆ ಇಡೀ ದೇಶದ ಗಡಿಯ ಆಚೆಗೂ ಹರಡುತ್ತದೆ ಎಂದು ನಾನು ಭಾವಿಸ್ತೇನೆ. ನಾನು ನಿಮ್ಮನ್ನು ಒಂದು ದಿನ ಮುಖಾಮುಖಿಯಾಗಿ ಭೇಟಿಯಾಗ್ತೇನೆ ಎಂದು ನಂಬಿದ್ದೇನೆ ಅಂತ ಐನ್ಸ್ಟೈನ್ ಗಾಂಧಿಯವರಿಗೆ ಪತ್ರವನ್ನು ಬರೆದಿದ್ರು. 1939 ಗಾಂಧಿಯವರ 70th ಜನ್ಮದಿನದಂದು ಐನ್ಸ್ಟೈನ್ ಗಾಂಧಿಯ ಬಗ್ಗೆ, ಮುಂದಿನ ಪೀಳಿಗೆ ಇಂತಹ ಒಬ್ಬ ಮನುಷ್ಯ ಮಾಂಸ ಮತ್ತೆ ರಕ್ತದ ಸ್ವರೂಪದಲ್ಲಿ ಈ ಭೂಮಿಯಲ್ಲಿ ನಡೀತಾ ಇದ್ದ ಎಂಬುದನ್ನು ನಂಬುವುದಕ್ಕೆ ಸಾಧ್ಯ ಇದೆಯೋ ಗೊತ್ತಿಲ್ಲ ಅಂತ ಅವರು ಹೇಳಿದರು. ಸ್ವತಃ ನರೇಂದ್ರ ಮೋದಿ ಅವರೇ 2 October 2019 ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ವೈ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ನೀಡ್ ಗಾಂಧಿ ಎಂಬ ಲೇಖನವನ್ನು ಬರೆದು ಅದರಲ್ಲಿ ಈ ಹೇಳಿಕೆಯನ್ನು, ಐನ್ಸ್ಟೈನ್ ಹೇಳಿಕೆಯನ್ನು ಉಲ್ಲೇಖ ಮಾಡಿದರು. ಇದರಲ್ಲೇ ನೆಲ್ಸನ್ ಮಂಡೇಲಾ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಮೇಲೆ ಗಾಂಧಿಯವರ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂತ ಮೋದಿಯವರು ಬರೆದಿದ್ರು. ಸದ್ಯ ಇದನ್ನು ಅವರು ಮರೆತಿದ್ದಾರೆ ಅಂತ ಕಾಣುತ್ತದೆ, ಅದಕ್ಕೆ ಇಂತಹ ಹೇಳಿಕೆಯನ್ನು ಅವರು ಕೊಡ್ತಾರೆ. ಇಲ್ಲವೇ ಆ ಲೇಖನವನ್ನ ಮೋದಿಯವರ ಹೆಸರಲ್ಲಿ ಬೇರೆ ಯಾರೋ ಬರೆದು ಪ್ರಕಟ ಮಾಡಿದ್ದಾರೆ. ಅಮೆರಿಕನ್ ಪತ್ರಕರ್ತ ಲೂಯಿಸ್ ಫಿಶರ್ ಅವರು 1950 ದಿ ಲೈಫ್ ಆಫ್ ಮಹಾತ್ಮ ಗಾಂಧಿ ಅಂತ ಒಂದು ಬುಕ್ ಅನ್ನು ಬರೆದ್ರು. ಇದು ಬಹುಶಃ ಅತ್ಯಂತ ವ್ಯಾಪಕವಾಗಿ ಹೆಚ್ಚಾಗಿ ಓದಲ್ಪಟ್ಟಂತ ಒಂದು ಜೀವನ ಚರಿತ್ರೆ. ಇಷ್ಟು ಮಾತ್ರವಲ್ಲ, 1982 ಈ ಚಲನಚಿತ್ರವನ್ನ ಚಿತ್ರೀಕರಿಸುವ ಮೊದಲೇ ಹಲವಾರು ದೇಶಗಳು ಗಾಂಧಿಯವರಿಗೆ ಗೌರವವನ್ನು ಅರ್ಪಿಸುವುದಕ್ಕೆ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿತ್ತು. ಇವುಗಳಲ್ಲಿ ಅಮೆರಿಕ 1961 ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು, 1967 ಕಾಂಗೋ ರಿಪಬ್ಲಿಕ್ ಬಿಡುಗಡೆ ಮಾಡಿತ್ತು, ಹಾಗೆ 1969 ಗಾಂಧಿ ಶತಮಾನೋತ್ಸವದ ದಿನ ಸುಮಾರು 40 ದೇಶಗಳು ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಿದ್ವು. 1982 ಈ ಚಲನಚಿತ್ರಕ್ಕಿಂತ ಮೊದಲು ಗಾಂಧಿಯವರ ಬಗ್ಗೆ ಗೊತ್ತೇ ಇರಲಿಲ್ಲ ಈ ಪ್ರಪಂಚಕ್ಕೆ ಎಂಬುದು ಮೋದಿಯವರಿಗೆ ಎಷ್ಟರ ಮಟ್ಟಿಗೆ ಗಾಂಧಿಯವರ ಬಗ್ಗೆ ಈ ದೇಶದ ಚರಿತ್ರೆಯ ಬಗ್ಗೆ ಜ್ಞಾನ ಇದೆ ಎಂಬುದನ್ನು ತೋರಿಸುತ್ತದೆ. ಒಂದು ದೇಶದ ಪ್ರಧಾನಿಯಾಗಿ ಆ ದೇಶದ ಚರಿತ್ರೆಯನ್ನೇ ಅರಿಯದ ಅವರ ಅರಿವುಗೇಡಿತನದಿಂದಾಗಿ ಪ್ರಪಂಚದ ಮುಂದೆ ಭಾರತ ತಲೆ ತಗ್ಗಿಸದಂತಾಗಲಿ.